ರಮ್ಯಾ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಈ ವಿಡಿಯೋದಲ್ಲಿ ಏನಿರುತ್ತಪ್ಪ ಅಂದರೆ, ಇವತ್ತು ಮಾವನವ ಪೂಜೆ ಇದೆ. ಸೊ ಒಂದೆರಡು ಸಿಂಪಲ್ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಟಾಫಟ್ ಅಂತ ಒಂದು 15-20 ಮಿನಿಟ್ಸಲ್ಲಿ ಮಾಡಿ ಮುಗಿಸ್ಬಿಡ್ಬೋದು. ಹಾಗೆಯೇ ನಾಳೆ ಸಂಭ್ರಮನ ಬರ್ತಡೇ ಇದೆ, ಅವಳ ಬರ್ತಡೇಗೆ ಏನೇನು ಪರ್ಚೇಸಿಂಗ್ ಮಾಡಿದ್ದೀನಿ, ಹಾಗೆ ಪ್ರಿಪ್ರೇಷನ್ ಏನೇನು ಆಗ್ತಾ ಇದೆ ಅನ್ನೋದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೇಗೋಗುತ್ತೆ ಅನ್ನೋದನ್ನ ನೋಡೋಣ, ಬನ್ನಿ. ಬೆಳಗ್ಗೆನೇ ಬೇಗ ಎದ್ದು ಟಿಫನ್ ಎಲ್ಲ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಾಗಿದೆ. ಈಗ ಪೂಜೆಗೆ ಒಂದು ಸ್ವಲ್ಪ ಹಾಲು ಕೀರು, ಹಾಗೆ ಸ್ವಲ್ಪ ಬಜ್ಜಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಹಾಲು ಕಾಯೋಕ್ಕಿಟ್ಟಿದ್ದೀನಿ. ಹಾಲನ್ನ ಚಿಕ್ಕ ಹುರಿಲಿ ಚೆನ್ನಾಗಿ ಕಾಯಿಸ್ಕೋತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ನಾನಿಲ್ಲಿ ಹಾಲು ಕೇರ್ ಮಾಡ್ತಾ ಇರೋದು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ನೂ ಯೂಸ್ ಮಾಡ್ತಾ ಇಲ್ಲ, ಹಾಗೆ ಕ್ವಾಂಟಿಟಿ ಕೂಡ ತುಂಬ ಕಮ್ಮಿ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಹಾಲನ್ನ ಚೆನ್ನಾಗಿ ಕಾಯಿಸ್ಕೋಬೇಕು. ಸ್ವಲ್ಪ ಹಾಲು ತಿಕ್ಕಾಗಬೇಕು, ಆ ಥರ ಕಾಯಿಸ್ಕೋಬೇಕಾಗತ್ತೆ. ಆವಾಗಲೇ ಹಾಲು ಕಿರು ಟೇಸ್ಟಿಯಾಗಿ ಬರೋದು, ಯಾಕೆಂದರೆ ಇಲ್ಲಿ ನಾನು ಯಾವುದೇ ರೀತಿ ಬಾದಾಮ್ ಪೌಡರು ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ಹಾಲು ಚೆನ್ನಾಗಿ ಕುದ್ದಿದೆ, ಈಗ ನಾನು ಇದಕ್ಕೆ ಸಕ್ಕರೆನ ಸೇರಿಸ್ಕೋತಾ ಇದ್ದೀನಿ. ಸಕ್ಕರೆ ಚೆನ್ನಾಗಿ ಕರಗಲಿ ಅಷ್ಟರಲ್ಲಿ ಈ ಕಡೆ ಇನ್ನೊಂದು ಬಾಣಲಿನ ಇಟ್ಕೋತಾ ಇದ್ದೀನಿ ಚಿಕ್ಕದು. ಅದಕ್ಕೆ ನಾನಿಲ್ಲಿ ಒಂದು 3-4 ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ. ಹಾಗೆಯೇ ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿ, ಹಾಗೆಯೇ ದ್ರಾಕ್ಷಿ ಕೂಡ ಹಾಕ್ಕೊಂಡು ಹುರ್ಕೊಂಡು ಎತ್ತಿಡ್ಕೊಂಡ್ಬಿಡ್ತೀನಿ. ಈಗ ಅದೇ ತುಪ್ಪಕ್ಕೆ ಒಂದು ಚಿಕ್ಕ ಬೌಲ್ನಷ್ಟು ಶಾವಿಗೆನ ಹಾಕ್ಕೊಂಡು ಶಾವಿಗೆ ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಈ ಕಡೆ ಪಾತ್ರೆಯಲ್ಲಿ ಸಕ್ಕರೆ ಪೂರ್ತಿಯಾಗಿ ಕರಗಿ ಹಾಲೆಲ್ಲ ಚೆನ್ನಾಗಿ ಕುದಿ ಬಂದಿದೆ. ಈಗ ನಾವು ಹುರ್ಕೊಂಡಿದ್ದಂತಹ ಶಾವಿಗೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಶಾವಿಗೆ ಚೆನ್ನಾಗಿ ಬೆಂದು ಸ್ವಲ್ಪ ದಪ್ಪ ಆಗುತ್ತೆ ಅಲ್ಲಿವರೆಗೂ ಇದು ಕುದಿಲಿ. ಅಷ್ಟರಲ್ಲಿ ನಾವು ಬಜ್ಜಿಗೆ ರೆಡಿ ಮಾಡ್ಕೊಂಬಿಡೋಣ. ಬನ್ನಿ, ಇಲ್ಲಿ ನಾನು ಒಂದು ದೊಡ್ಡ ಬೌಲ್ನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಒಂದು 3-4 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ. 1/4 ಸ್ಪೂನ್ನಷ್ಟು ಜೀರಿಗೆ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಅಡುಗೆ ಸೋಡಾ ಕೂಡ 1/4 ಸ್ಪೂನ್ನಷ್ಟು ಸೇರಿಸ್ಕೋತಾ ಇದ್ದೀನಿ. 1 ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಖಾರ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. 1/3 ಸ್ಪೂನ್ನಷ್ಟು ಚೆನ್ನಾಗಿ ಕಾಯಿಸಿರುವಂತಹ ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಇರುತ್ತೆ, ಆದ್ದರಿಂದ ಇಲ್ಲಿ ಸ್ಪೂನ್ನ ಯೂಸ್ ಮಾಡಿಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ನೀರು ಸೇರಿಸ್ತಾ ಬಜ್ಜಿ ಹಾಕ್ಲಿಕ್ಕೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಇದು ಕೈಯಲ್ಲಿ ಕಲಸ್ಕೊಂಡ್ರೆ ಚೆನ್ನಾಗಿ ಬರೋದು. ನೋಡಿ, ಇಷ್ಟಿದ್ರೆ ಸಾಕು, ಬ್ಯಾಟರ್ ರೆಡಿಯಾಗಿದೆ. ನಾವಿಲ್ಲಿ ಕಾಯಿಸಿರೋ ಎಣ್ಣೆ ಹಾಕಿರೋದ್ರಿಂದ, ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ, ಸೋಡಾ ಹಾಕಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನಾನಿಲ್ಲಿ 3 ರೀತಿಯ ಬಜ್ಜಿನ ಹಾಕ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಆಲೂಗೆಡ್ಡೆ, ಹೀರೆಕಾಯಿ, ಹಾಗೆ ಕ್ಯಾಪ್ಸಿಕಮ್ನ ಚಿಕ್ಕ ಚಿಕ್ಕ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಇನ್ನೊಂದು ಸೈಡು ಬಾಣಲಿಯಲ್ಲಿ ಎಣ್ಣೆ ಕಾಯಲಿಕ್ಕಿಟ್ಟಿದ್ದೀನಿ. ಈಗ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಹಿಟ್ಟು ಒಳಗಡೆ ಒಂದೊಂದೇ ಸ್ಲೈಸ್ನ ಹದ್ದಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ಎರಡೂ ಸೈಡು ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಪೂರ್ತಿಯಾಗಿ ಕ್ರಿಸ್ಪಿ ಆಗಬೇಕು, ಒಳಗೆಲ್ಲ ನೀಟಾಗಿ ಬೇಯಬೇಕು ಹಿಟ್ಟು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಬಿಸಿ ಬಿಸಿಯಾದಂತಹ ಕ್ರಿಸ್ಪಿಯಾಗಿರುವಂತಹ ಬಜ್ಜಿ ರೆಡಿಯಾಗಿದೆ. ಈ ಕಡೆ ಪಾಯಸ ಕೂಡ ಬೆಂದಿದೆ. ನಾವು ತುಪ್ಪದಲ್ಲಿ ಹುರಿದು ಎತ್ತಿಟ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ, ಅದನ್ನು ಸೇರಿಸ್ಕೋತಾ ಇದ್ದೀನಿ. ನೋಡಿ, ಶಾವಿಗೆ ಕೂಡ ಚೆನ್ನಾಗಿ ಬೆಂದು ಸ್ವಲ್ಪ ದಪ್ಪ ಆಗಿದೆ. ಇದು ಸ್ವಲ್ಪ ತಣ್ಣಗಾದಮೇಲೆ ಸ್ವಲ್ಪ ತಿಕ್ಕು ಕೂಡ ಆಗುತ್ತೆ, ಇನ್ನೂ ದಪ್ಪ ಆಗುತ್ತೆ. ಸಾಕು, ಈಗ ಆಫ್ ಮಾಡ್ಕೊಳ್ಳೋಣ. ಹಾಲು ಕೀರ್ ಕೂಡ ರೆಡಿ, ಸರ್ವ್ ಮಾಡೋಣ. ಬನ್ನಿ ನೋಡಿ, ಈಗ ಇದು ಸ್ವಲ್ಪ ತಣ್ಣಗಾಗಿದೆ, ಇಷ್ಟು ತಿಕ್ಕಿದ್ರೆ ಸಾಕು, ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಪೂಜೆ ಅಂತೂ ಮುಗೀತು. ಈಗ ಸಂಭ್ರಮನ ಬರ್ತಡೇಗಿಂತ ಈ ಸಲ 10ನೇ ವರ್ಷದಲ್ವಾ, ಸ್ವಲ್ಪ
ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಸ್ವಲ್ಪ ಅವಳಿಗೆ ಏನೇನು ಇಷ್ಟ ಅದನ್ನೆಲ್ಲ ಗಿಫ್ಟ್ ಐಟಮ್ಸ್ ಥರ ಪ್ರೆಸೆಂಟ್ ಮಾಡಿದ್ರೆ ಅವಳಿಗೆ ಖುಷಿ ಆಗ್ಬೋದು ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ಅದನ್ನು ಗಿಫ್ಟ್ ರ್ಯಾಪ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ ಅವಳಿಗೆ, ನಾಳೆ ಫುಲ್ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು. ಸಂಭ್ರಮ ಆ್ಯಕ್ಚುಲಿ ತುಂಬ ದಿನದಿಂದ ಕೇಳ್ತಾ ಇದ್ಲು ಈ ಥರದ್ದೊಂದು ಸೆಟ್ ಬೇಕು ಅಂತ. ಮತ್ತು ಅವಳು ಸ್ಕೂಲ್ ಫಂಕ್ಷನಲ್ಲೆಲ್ಲ ರಾಣಿ ಪಾತ್ರ ಎಲ್ಲ ಮಾಡಿದಾಗ ಈ ಥರ ಎಲ್ಲ ಬೇಕಿತ್ತು ಆ್ಯಕ್ಚುಲಿ. ಅದಕ್ಕೋಸ್ಕರ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದೆ. ಇದನ್ನು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು. ಕ್ವಾಲಿಟಿ ಓಕೆ, ರೇಟಿಗೆ ತಕ್ಕನಾಗಿದೆ. ನನಗೇನೋ ನಾಟ್ ಬ್ಯಾಡ್ ಅನ್ನಿಸ್ತು, ಇಷ್ಟ ಆಯಿತು, ಚೆನ್ನಾಗಿದೆ, ಪರವಾಗಿಲ್ಲ. ಇದನ್ನು ಗಿಫ್ಟ್ ರ್ಯಾಪ್ ಮಾಡಿಬಿಡ್ತೀನಿ ಈಗ, ಬೆಳಿಗ್ಗೆ ಸರ್ಪ್ರೈಸಾಗಿ ಕೊಡೋಣ, ಅವಳಿಗೆ ಖುಷಿ ಆಗತ್ತೆ ಅಂತ. ಆಮೇಲೆ ಈ ಥರ ಒಂದು ತೊಗೊಂಬಂದೆ, ಕ್ರೌನ್ ಜೊತೆ ಇದನ್ನು ಹಾಕಿದಾಗ ಚೆನ್ನಾಗಿ ಕಾಣುತ್ತೆ ಅಂತ. ಆ್ಯಕ್ಚುಲಿ ನಾನು ಬರ್ಡೇ ಗರ್ಲ್ ಅಂತ ಹುಡುಕ್ತೆ, ಹ್ಯಾಪಿ ಬರ್ಡೇ ಅಂತ ಸಿಕ್ತು, ಬಟ್ ಇಟ್ಸ್ ಓಕೆ, ಇದನ್ನು ತೊಗೊಂಬಂದೆ. ಅವಳಿಗೆ ಪಿಂಕ್ ಇಷ್ಟ ಆಗುತ್ತೆ, ಹಾಗಾಗಿ ಪಿಂಕೇ ತಂದೆ. ಅದ್ರ ಜೊತೆ ಅವಳನ್ನ ಸ್ಪೆಷಲ್ ಫೀಲ್ ಮಾಡೋಣ ಅಂದ್ಬಿಟ್ಟು ಈ ಥರದ್ದೊಂದು ಕ್ರೌನ್ನ ತೊಗೊಂಬಂದೆ. ಅವಳಿಗೆ ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ, ಸೊ ಈ ಥರ ಒಂದು ಕ್ರೌನ್ ತೊಗೊಂಬಂದೆ. ಅದಾದಮೇಲೆ ಈ ಮೇಕಪ್ ಸೆಟ್ಟು, ಮೇಕಪ್ ಸೆಟ್ ಅಂತೂ ಅವಳು ತುಂಬ ದಿನದಿಂದ ಕೇಳ್ತಾನೆ ಇದ್ಲು. ನಾನು ಯಾವಾಗ ಕೇಳಿದ್ರು ಈಗಲೇ ಬೇಡ ಅದೆಲ್ಲ ಅಂತ ಅಂದ್ಬಿಟ್ಟು ಬೈತಾ ಇದ್ದೆ. ಬಟ್ ಈಗ ಓಕೆ, ಸ್ಕೂಲ್ ಫಂಕ್ಷನ್ಸ್ ಎಲ್ಲ ಇದ್ದಾಗ ಅವಳಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ಮತ್ತೆ ಕಂಡೀಷನ್ ಹಾಕ್ಬಿಟ್ಟು ಯಾವಾಗಲೂ ಯೂಸ್ ಮಾಡಬಾರ್ದು ಅಂತ ಹೇಳಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನೋಡಿದ್ರೆ ಡೆಫಿನೆಟ್ಲಿ ಅವಳು ತುಂಬಾ ಎಕ್ಸೈಟ್ ಆಗ್ತಾಳೆ ಅಂತ ನನಗನ್ಸುತ್ತೆ. ನೋಡೋಣ ಹೇಗೆ ತೊಗೋತಾಳೆ ಇದನ್ನು ಅಂತ. ಹಾಗೆಯೇ ಒಂದು ಕಿಂಡರ್ ಜಾಯ್ ಕೂಡ ತೊಗೊಂಬಂದೆ, ಭವಿಷ್ ಕೈಯಲ್ಲಿ ಕೊಡ್ಸೋಣ ಅಂದ್ಬಿಟ್ಟು. ಇದಕ್ಕೂ ಕೂಡ ರ್ಯಾಪ್ ಮಾಡ್ತಾ ಇದ್ದೀನಿ, ಗಿಫ್ಟ್ ರ್ಯಾಪ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ಆಮೇಲೆ ಸ್ಕೂಲಲ್ಲಿ ಅವಳ ಫ್ರೆಂಡ್ಸ್ಗೆಲ್ಲ ಹಂಚ್ಲಿಕ್ಕೆ ಅಂದ್ಬಿಟ್ಟು ಚಾಕ್ಲೇಟ್ಸ್ ಕೂಡ ಈಗಲೇ ಬಾಕ್ಸ್ ಹಾಕಿ ಎತ್ತಿಡ್ತಾ ಇದ್ದೀನಿ. ಟೀಚರ್ಸ್ಗೆ ಹಂಚ್ಲಿಕ್ಕೆ ಅಂದ್ಬಿಟ್ಟು 5-star ಚಾಕ್ಲೇಟ್ ತಂದಿದ್ವಿ, ಅದನ್ನು ಕೂಡ ಇಲ್ಲೇ ಹಾಕ್ಬಿಡ್ತೀನಿ, ಬೆಳಗ್ಗೆ ಅವಳಿಗೆ ಕೊಡೋಕ್ಕೆ ಈಸಿ ಆಗುತ್ತೆ. ಅದಾದಮೇಲೆ ಇನ್ನು ಬರ್ಡೇ ಸೆಲೆಬ್ರೇಷನ್ಗೆ ಏನು ಬೇಕೋ ಅದೆಲ್ಲ ತೊಗೊಂಡಿದ್ದೆ ನೋಡಿ, ಈ ಥರ ಒಂದು ಕ್ಯಾಂಡಲ್ಲು. ಅದಾದಮೇಲೆ ಸ್ನೋ ಸ್ಪ್ರೇ ಬರುತ್ತಲ್ಲ ಅದು, ಬಲೂನ್ಸ್ಗಳು, ಬರ್ಡೇ ಅಂದಮೇಲೆ ಬಲೂನ್ಸ್ ಇರಲೇಬೇಕಲ್ಲ, ಇವನ್ನೆಲ್ಲ ಪರ್ಚೇಸ್ ಮಾಡಿದ್ವಿ. ಆಮೇಲೆ ನಾನು ನನ್ನ ಕಡೆಯಿಂದ ಒಂದು ಡ್ರೆಸ್ನ ಬುಕ್ ಮಾಡಿದ್ದೆ, ಅದು ಕೂಡ ಬಂದಿದೆ, ಯೂನಿಕಾರ್ನ್ ಡ್ರೆಸ್ಸು. ಯಾವಾಗಲೂ ಕೇಳ್ತಾ ಇದ್ಲು ಅವಳು ಯೂನಿಕಾರ್ನ್ ಡ್ರೆಸ್ ಕೊಡಿಸು ಚೆನ್ನಾಗಿರತ್ತೆ ಅಂತ. ಇದನ್ನು ಸರ್ಪ್ರೈಸಾಗಿ ಅವಳಿಗೆ ಗಿಫ್ಟ್ ಮಾಡಿದ್ರೆ ಇಷ್ಟ ಆಗ್ಬೋದು ಅಂತ ತರಿಸಿದ್ದೀನಿ. ಹಾಗೆ ಬ್ಯಾಂಗಲ್ಸ್ ಕೂಡ ಮ್ಯಾಚಿಂಗು, ಅವ್ರ ಅಜ್ಜಿ ಕಡೆಯಿಂದ ಇದು ಗಿಫ್ಟು. ಅದಾದಮೇಲೆ ಅವ್ರ ಪಪ್ಪ ಕಡೆಯಿಂದ ಈ ಡ್ರೆಸ್ ಗಿಫ್ಟು, ಇದು ಚೆನ್ನಾಗಿದೆ ಡ್ರೆಸ್ಸು, ಈ ಥರ ಬಫ್ಫಿದೆ ಸ್ಲೀವ್ಸು. ಅವಳಿಗೆ ಇದನ್ನು ಅವಳ ಸೈಜ್ಗೆ ಟಕ್ ಇಡ್ಸಿದ್ದೀನಿ, ಅವಳು ತುಂಬ ಸಣ್ಣ ಇರೋದ್ರಿಂದ ಸ್ವಲ್ಪ ದೊಗಳ ದೊಗಳ ಇತ್ತು, ಬಟ್ ಲಂಗ ಲೆಂತ್ ಕರೆಕ್ಟಾಗಿದೆ. ಇದು ದಾವಣಿ ಥರ ಇದೆ, ದಾವಣಿ ಅಟ್ಯಾಚಿಂಗು ಅವರೇ ಕೊಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ ಬಂದು ಈ ಥರ ಇದೆ, ಪಿಕಾಕ್ ಗ್ರೀನು ಮತ್ತು ಬ್ಲೂ, ಚೆನ್ನಾಗಿದೆ, ಒಂಥರ ಗ್ರ್ಯಾಂಡ್ ಲುಕ್ ಕೊಡ್ಬೋದು. ಬರ್ತಡೆಗೆ ಅವಳಿಗೆ ಯಾವ ಡ್ರೆಸ್ ಹಾಕೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ, ಯಾಕೆಂದರೆ 3 ಡ್ರೆಸ್ ಬಂದಿದೆ, ಬೆಳಗ್ಗೆ ಒಂದು ಸಂಜೆ ಒಂದು ಹಾಕೋಣ ಅಂದ್ಕೊಂಡಿದ್ದೀವಿ. ಹಾಗೆ ಅದಕ್ಕೆ ಈ ಥರ ಒಂದು ಪಟ್ಟಿ ಕೂಡ ಕೊಟ್ಟಿದ್ದಾರೆ, ಇದು ಕೂಡ ಅಷ್ಟೇ ಚೆನ್ನಾಗಿದೆ, ಗ್ರ್ಯಾಂಡಾಗಿದೆ, ನೋಡೋಣ ಅವಳಿಗೆ ಹೆಂಗೆ ಕಾಣುತ್ತೆ ಅಂತ. ಅದಾದಮೇಲೆ ನಮ್ಮ ಅಪ್ಪಚ್ಚಿ ಕಡೆಯಿಂದ ಅಂದರೆ ಅವ್ರ ತಾತ ಕಡೆಯಿಂದ ಇದೊಂದು ಗಿಫ್ಟ್ ಬಂದಿದೆ ಡ್ರೆಸ್ಸು, ಅಂದರೆ ಅವ್ರು ದುಡ್ಡು ಕೊಟ್ಟಿದ್ರು ನಾವೇ ತೊಗೊಂಬಂದ್ವಿ. ಇದು ಸ್ಲೀವ್ಸ್ ಬಂದು ಆಫ್ ಸ್ಲೀವ್ ಇತ್ತು, ನಾನು ಈ ಥರ ಅಟ್ಯಾಚ್ ಮಾಡಿಸ್ದೆ, ಅವಳ ಹತ್ರ ಈ ಥರ ಸ್ಲೀವ್ಸ್ ಇರೋದು ಯಾವುದೂ ಇಲ್ಲ ಅಂತ. ಆಮೇಲೆ ಲಂಗ ಬಂದುಬಿಟ್ಟು ಈ ಥರ ಸಾಫ್ಟ್ ಸಿಲ್ಕ್ ಇದೆ, ಚೆನ್ನಾಗಿದೆ ಕ್ವಾಲಿಟಿ. ಕಾಂಬಿನೇಷನ್ ಬಂದುಬಿಟ್ಟು ಗ್ರೇ ಮತ್ತು ಪಿಂಕ್ ಇದೆ. ನನಗೆ ಆ್ಯಕ್ಚುಲಿ ಇದು ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು, ಗ್ರೇ ಪಿಂಕ್ ಒಂಥರ ರೇರ್ ಕಾಂಬಿನೇಷನ್ನು, ಅದಕ್ಕೆ ಈ ಥರ ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕ್ ಇರೋ ವೇಲ್ ಕೊಟ್ಟಿದ್ದಾರೆ. ಫೈನಲಿ ಇವೆರಡೂ ಡ್ರೆಸ್ಗೂ ಮ್ಯಾಚಿಂಗ್ ಬ್ಯಾಂಗಲ್ಸ್ ಬೇಕು, ಸಂಜೆ ಹೋಗ್ಬಿಟ್ಟು ತೊಗೊಂಬರ್ತೀನಿ. ಹೀಗೆ ಸಂಭ್ರಮನ ಬರ್ತ್ಡೇ ಪ್ರಿಪ್ರೇಷನ್ ನಡೀತಾ ಇದೆ. ಇಷ್ಟೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಅದರಿಂದ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗೆಯೇ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ನಾನು ಇನ್ನು ಹೋಗಿ ಬರಲಾ, ಬಾಯ್.